ಕ್ರೌರ್ಯ ಎಸಗಿದ ದರ್ಶನ್ ವಿರುದ್ಧ ನಿರ್ದೇಶಕ ಆರ್ಜಿವಿ ಆಕ್ರೋಶಗೊಂಡಿದ್ದಾರೆ. ದರ್ಶನ್ ಆನೆ ರೇಣುಕಾ ಸ್ವಾಮಿನ ಶ್ವಾನಕ್ಕೆ ಹೋಲಿಸಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಪೋಸ್ಟ್ ವೈರಲ್ ಆಗ್ತಾ ಇದೆ. ಈ ಘಟನೆಯು ಆನೆ ನಾಯಿಯ ಮೇಲೆ ದಾಳಿ ಮಾಡಿದಂತಿದೆ. ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ದಾಳಿ ಮಾಡಿರೋದು, ನನ್ನ ಪ್ರಕಾರ ನಾಯಿ ಅಂದರೆ ಅವಹೇಳನಕಾರಿಯಾಗಿ ಅಲ್ಲ, ಗಾತ್ರದಲ್ಲಿ ಮಾತ್ರ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಯಿ ಬೊಗಳ್ತು ಅಂತ ಕ್ರೂರವಾಗಿ ಸಾಯಿಸಿದೆ ಆನೆ. ಯಾನೆ ಯಾರು? ದರ್ಶನ್. ಎಕ್ಸ್ನಲ್ಲಿ ರಾಮ್ ಗೋಪಾಲ್ ವರ್ಮಾ ಪೋಸ್ಟ್ ಭಾರಿ ವೈರಲ್ ಆಗ್ತಾ ಇದೆ. ನೋಡಿ, ಆ ಎಕ್ಸ್ನಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ದರ್ಶನ್ ಅಟ್ಯಾಕಿಂಗ್ ರೇಣುಕಾ ಸ್ವಾಮಿ ಈಸ್ ಲೈಕ್ ಅ ಎಲಿಫೆಂಟ್ ಅಟ್ಯಾಕಿಂಗ್ ಡಾಗ್. ಐ ಡೋಂಟ್ ಮೀನ್ ಡಾಗ್ ಈಸ್ ಏನದು ಡೆರೋಗೇಟಿವ್ಲಿ, ಬಟ್ ಓನ್ಲಿ ಇನ್ ಸೈಜ್ ಅಂತ ಹೇಳಿದ್ದಾರೆ. ಸೈಜಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಇದು ನಾಯಿ ಅಂತ ನಾನೇನು ಹೋಲಿಕೆ ಮಾಡ್ತಾ ಇಲ್ಲ, ಸೈಜಲ್ಲಿ ಅಂತ ಹೇಳಿದ್ದಾರೆ. ಆನೆ ಥರ ಇರುವಂಥ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದು ರಾಮ್ ಗೋಪಾಲ್ ವರ್ಮಾ, ಹಿರಿಯ ನಿರ್ದೇಶಕರು, ಇವರು ಮಾಡಿರುವಂಥ ಒಂದು ಪೋಸ್ಟ್. ಕ್ರೌರ್ಯ ಎಸಗಿದ ದರ್ಶನ್ ವಿರುದ್ಧ ನಿರ್ದೇಶಕ ಆರ್ಜಿವಿ ಆಕ್ರೋಶಗೊಂಡಿದ್ದಾರೆ. ದರ್ಶನ್ ಆನೆ ರೇಣುಕಾ ಸ್ವಾಮಿನ ಶ್ವಾನಕ್ಕೆ ಹೋಲಿಸಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಪೋಸ್ಟ್ ವೈರಲ್ ಆಗ್ತಾ ಇದೆ. ಈ ಘಟನೆಯು ಆನೆ ನಾಯಿಯ ಮೇಲೆ ದಾಳಿ ಮಾಡಿದಂತಿದೆ. ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ದಾಳಿ ಮಾಡಿರೋದು, ನನ್ನ ಪ್ರಕಾರ ನಾಯಿ ಅಂದರೆ ಅವಹೇಳನಕಾರಿಯಾಗಿ ಅಲ್ಲ, ಗಾತ್ರದಲ್ಲಿ ಮಾತ್ರ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಯಿ ಬೊಗಳ್ತು ಅಂತ ಕ್ರೂರವಾಗಿ ಸಾಯಿಸಿದೆ ಆನೆ. ಯಾನೆ ಯಾರು? ದರ್ಶನ್. ಎಕ್ಸ್ನಲ್ಲಿ ರಾಮ್ ಗೋಪಾಲ್ ವರ್ಮಾ ಪೋಸ್ಟ್ ಭಾರಿ ವೈರಲ್ ಆಗ್ತಾ ಇದೆ. ನೋಡಿ, ಆ ಎಕ್ಸ್ನಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ದರ್ಶನ್ ಅಟ್ಯಾಕಿಂಗ್ ರೇಣುಕಾ ಸ್ವಾಮಿ ಈಸ್ ಲೈಕ್ ಅ ಎಲಿಫೆಂಟ್ ಅಟ್ಯಾಕಿಂಗ್ ಡಾಗ್. ಐ ಡೋಂಟ್ ಮೀನ್ ಡಾಗ್ ಈಸ್ ಏನದು ಡೆರೋಗೇಟಿವ್ಲಿ, ಬಟ್ ಓನ್ಲಿ ಇನ್ ಸೈಜ್ ಅಂತ ಹೇಳಿದ್ದಾರೆ. ಸೈಜಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಇದು ನಾಯಿ ಅಂತ ನಾನೇನು ಹೋಲಿಕೆ ಮಾಡ್ತಾ ಇಲ್ಲ, ಸೈಜಲ್ಲಿ ಅಂತ ಹೇಳಿದ್ದಾರೆ. ಆನೆ ಥರ ಇರುವಂಥ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದು ರಾಮ್ ಗೋಪಾಲ್ ವರ್ಮಾ, ಹಿರಿಯ ನಿರ್ದೇಶಕರು, ಇವರು ಮಾಡಿರುವಂಥ ಒಂದು ಪೋಸ್ಟ್. ಕ್ರೌರ್ಯ ಎಸಗಿದ ದರ್ಶನ್ ವಿರುದ್ಧ ನಿರ್ದೇಶಕ ಆರ್ಜಿವಿ ಆಕ್ರೋಶಗೊಂಡಿದ್ದಾರೆ. ದರ್ಶನ್ ಆನೆ ರೇಣುಕಾ ಸ್ವಾಮಿನ ಶ್ವಾನಕ್ಕೆ ಹೋಲಿಸಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಪೋಸ್ಟ್ ವೈರಲ್ ಆಗ್ತಾ ಇದೆ. ಈ ಘಟನೆಯು ಆನೆ ನಾಯಿಯ ಮೇಲೆ ದಾಳಿ ಮಾಡಿದಂತಿದೆ. ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ದಾಳಿ ಮಾಡಿರೋದು, ನನ್ನ ಪ್ರಕಾರ ನಾಯಿ ಅಂದರೆ ಅವಹೇಳನಕಾರಿಯಾಗಿ ಅಲ್ಲ, ಗಾತ್ರದಲ್ಲಿ ಮಾತ್ರ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಯಿ ಬೊಗಳ್ತು ಅಂತ ಕ್ರೂರವಾಗಿ ಸಾಯಿಸಿದೆ ಆನೆ. ಯಾನೆ ಯಾರು? ದರ್ಶನ್. ಎಕ್ಸ್ನಲ್ಲಿ ರಾಮ್ ಗೋಪಾಲ್ ವರ್ಮಾ ಪೋಸ್ಟ್ ಭಾರಿ ವೈರಲ್ ಆಗ್ತಾ ಇದೆ. ನೋಡಿ, ಆ ಎಕ್ಸ್ನಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ದರ್ಶನ್ ಅಟ್ಯಾಕಿಂಗ್ ರೇಣುಕಾ ಸ್ವಾಮಿ ಈಸ್ ಲೈಕ್ ಅ ಎಲಿಫೆಂಟ್ ಅಟ್ಯಾಕಿಂಗ್ ಡಾಗ್. ಐ ಡೋಂಟ್ ಮೀನ್ ಡಾಗ್ ಈಸ್ ಏನದು ಡೆರೋಗೇಟಿವ್ಲಿ, ಬಟ್ ಓನ್ಲಿ ಇನ್ ಸೈಜ್ ಅಂತ ಹೇಳಿದ್ದಾರೆ. ಸೈಜಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಇದು ನಾಯಿ ಅಂತ ನಾನೇನು ಹೋಲಿಕೆ ಮಾಡ್ತಾ ಇಲ್ಲ, ಸೈಜಲ್ಲಿ ಅಂತ ಹೇಳಿದ್ದಾರೆ. ಆನೆ ಥರ ಇರುವಂಥ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದು ರಾಮ್ ಗೋಪಾಲ್ ವರ್ಮಾ, ಹಿರಿಯ ನಿರ್ದೇಶಕರು, ಇವರು ಮಾಡಿರುವಂಥ ಒಂದು ಪೋಸ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.